ಹಾಯ್ ಎವ್ರಿ ಒನ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರೆಯುವ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದ ಪ್ರಮುಖ ಮಾಹಿತಿಗಳು ಕೂಡ ಬಂದಿದ್ದಾವೆ ಅವುಗಳನ್ನು ತಿಳಿಸಿಕೊಡೋ ಪ್ರಯತ್ನ ಮಾಡ್ತೀವಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಎಷ್ಟಾದರೆ ನೀವು ಲೈಕ್ ಮಾಡ್ಬೋದು ಇದೇ ರೀತಿ ಡೈಲಿ ನಿಮಗೆ ವೀಡಿಯೋಸ್ ಕೂಡ ಬರ್ತಾ ಹೋಗ್ತದೆ ನಂತರಲ್ಲಿ ನೀವು ಮೇನಾಗಿ ಮಾಹಿತಿಗಳನ್ನು ನೋಡೋದಾದರೆ ಇಲ್ಲಿ ಮಾಹಿತಿಗಳನ್ನು ನೋಡೋದಾದರೆ ಫಿಸಿಕ್ಸ್ ಬಂದ್ಬಿಟ್ಟು ನಿಮಗೆ ಎಪ್ಪತ್ತು ಅಂಕಗಳಿಗಿರುತ್ತೆ ನೀವು ಮಿನಿಮಮ್ ಇಪ್ಪತ್ನಾಲ್ಕು ತೆಗಬೇಕಾಗುತ್ತೆ ಕೆಮಿಸ್ಟ್ರಿ ಕೂಡ ಎಪ್ಪತ್ತು ಅಂಕಗಳಿಗೆ ಮಿನಿಮಮ್ ಇಪ್ಪತ್ನಾಲ್ಕು ಮ್ಯಾಥಮೆಟಿಕ್ಸ್ ನೂರು ಅಂಕಗಳಿಗೆ ಮಿನಿಮಮ್ ಮೂವತ್ತೈದು ಬಯಾಲಜಿ ಎಪ್ಪತ್ತು ಅಂಕಗಳಿಗೆ ಮಿನಿಮಮ್ ಇಪ್ಪತ್ನಾಲ್ಕು ಅಕೌಂಟೆನ್ಸಿ ಎಂಬತ್ತು ಅಂಕಗಳಿಗೆ ಮಿನಿಮಮ್ ಇಪ್ಪತ್ತೆಂಟು ಬಿಸ್ನೆಸ್ ಸ್ಟಡಿ ಎಂಬತ್ತು ಅಂಕಗಳಿಗೆ ಮಿನಿಮಮ್ ಇಪ್ಪತ್ತೆಂಟು ಎಕನಮಿಕ್ಸ್ ಎಂಬತ್ತು ಅಂಕಗಳಿಗೆ ಮಿನಿಮಮ್ ಇಪ್ಪತ್ತೆಂಟು ಇಸ್ಟ್ರಿ ಎಂಬತ್ತು ಅಂಕಗಳಿಗೆ ಮಿನಿಮಮ್ ಇಪ್ಪತ್ತೆಂಟು ಪರ್ಶಿಯಜ್ ಎಂಬತ್ತು ಅಂಕಗಳಿಗೆ ಮಿನಿಮಮ್ ಇಪ್ಪತ್ತೆಂಟು ಪೊಲಿಟಿಕಲ್ ಸೈನ್ಸ್ ಎಂಬತ್ತು ಅಂಕಗಳಿಗೆ ಮಿನಿಮಮ್ ಇಪ್ಪತ್ತೆಂಟು ಜಿಯೋಗ್ರಫಿ ಎಂಬತ್ತು ಅಂಕಗಳಿಗೆ ಮಿನಿಮಮ್ ಇಪ್ಪತ್ತೆಂಟು ಪ್ರಥಮ ಭಾಷೆ ನೂರ ಅಂಕಗಳಿಗೆ ಮಿನಿಮಮ್ ಮೂವತ್ತೈದು ದ್ವಿತೀಯ ಭಾಷೆ ನೂರು ಅಂಕಗಳಿಗೆ ಮಿನಿಮಮ್ ಮೂವತ್ತೈದು ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾಪಿ ನೀವು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕೂಡ ಸೇರಿಸ್ಕೊಂಡು ಸೇರಿಕೊಂಡ್ರೆ ನೂರಕ್ಕೆ ಮೂವತ್ತೈದು ತೆಗಿಬೇಕಾಗುತ್ತೆ ಆದರೆ ನಿಮಗೆ ಒಂದು ವಿಷಯದಲ್ಲಿ ನಿಮಗೆ ಚಾನ್ಸ್ ಇರುತ್ತೆ ಎಲ್ಲ ವಿಷಯಗಳನ್ನ ನೀವು ಮೂವತ್ತೈದು ತೆಗೆದು ಒಂದು ವಿಷಯದಲ್ಲಿ ಮಾತ್ರ ಮೂವತ್ತು ತೆಗೆದ್ರೆ ನಿಮ್ಮ ಅದನ್ನು ಪಾಸಿಂದ ಕನ್ಸಿಡರ್ ಮಾಡ್ತಾರೆ ಅದು ಸಪ್ರೇಟ್ ರೂಲ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳು ಗಮನ ಇಡ್ಸ್ಕೊಂಡು ನೀವು ಎಂಬತ್ತು ಅಂಕಗಳಿಗೆ ನೀವು ಬರೆತಿದ್ದೀರಂದರೆ ಅಲ್ಲಿ ನೀವು ಎಷ್ಟು ಇಪ್ಪತ್ತ ಎಂಟು ಅಂಕಗಳನ್ನು ತಗೋಬೇಕಾಗುತ್ತೆ ನಿಮಗೆ ಇಂಟರ್ನಲಲ್ಲಿ ಇಂಟರ್ನಲಲ್ಲಿ ಇಪ್ಪತ್ತಕ್ಕೆ ಮಿನಿಮಮ್ ಏಳು ಅಂಕಗಳು ಬರಬೇಕಾಗುತ್ತೆ ಅದನ್ನು ನಿಮ್ಮ ಕಾಲೇಜವರು ಪ್ರೊವೈಡ್ ಮಾಡ್ತಾರೆ ಅಲ್ಲಿ ಅವರ ನಿಮಗೆ ಇಪ್ಪತ್ತೆಂಟು ಪ್ಲಸ್ ಏಳು ಎಷ್ಟಾಗುತ್ತೆ ಮೂವತ್ತೈದು ಆಗುತ್ತೆ ನೂರಕ್ಕೆ ಮೂವತ್ತೈದು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಪ್ಪತ್ತ್ನಾಲ್ಕನ್ನು ತಗೋಬೇಕಾಗುತ್ತೆ ಅಲ್ಲಿ ಅವರು ಮೂವತ್ತು ಅಂಕಗಳಿಗೆ ನಿಮಗೆ ಇಂಟರ್ನಲಲ್ಲಿ ಮಿನಿಮಮ್ ಹನ್ನೊಂದು ಅಂಕಗಳನ್ನು ಕೊಡಬೇಕಾಗುತ್ತೆ ಆರಾಮಾಗಿ ಪ್ರೊವೈಡ್ ಮಾಡ್ತಾರೆ ಆಗ ನಿಮಗೆ ಮೂವತ್ತೈದು ಆಗುತ್ತೆ ನೀವು ಪಾಸ್ ಆಗ್ತೀರಾ ಈ ರೀತಿ ನಿಮಗೆ ಆದರೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ಎಲ್ಲ ನೀವು ಡೈರೆಕ್ಟಾಗಿ ನೂರು ಅಂಕಗಳಿಗೆ ಬರೀತೀರಾ ಅದನ್ನು ಮೂವತ್ತೈದು ಪಡೆದುಕೊಂಡು ನೀವು ಉತ್ತೀರ್ಣರಾಗ್ತೀರಾ ಇದು ಬೋರ್ಡ್ ನಿಯಮಗಳು ಇದೇ ರೀತಿ ಡೈಲಿ ವಿಡಿಯೋವಾಗಿ ಚಾನಲ್ ಸಬ್ಸ್ಕ್ರೈಬ್